ಈ ಬಜೆಟ್ನಿಂದ ಮತ್ತೊಮ್ಮೆ ಕರ್ನಾಟಕ ಆರ್ಥಿಕ ಪ್ರಗತಿಯ ಹಾದಿನಲ್ಲಿ ದಾರಿದೀಪ ಆಗುವುದಲ್ಲಿ ಯಾವುದೇ ಸಂಶಯ ಇಲ್ಲ ಸಮಾಜದ ಹಿಂದುಳಿದ ವರ್ಗದವರಿಗೆ ಇರಬಹುದು ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಇರಬಹುದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಇರಬಹುದು ಎಲ್ಲರಿಗೂ ಕೂಡ ಬಸವಣ್ಣನವರ ತತ್ವದ ಆಧಾರದ ಮೇಲೆ ಸಮಬಾಳು ಸಮಪಾಲು ಎಲ್ಲರಿಗೂ ಕೂಡ ಈ ಬಜೆಟ್ನಲ್ಲಿ ಏನಾದರೂ ಇದ್ದೇ ಇದೆ ರೈತರಿಗೆ ಇರಬಹುದು ಕಾರ್ಮಿಕರಿಗೆ ಇರಬಹುದು ಹಿಂದುಳಿದ ವರ್ಗದವರಿಗೆ ಇರಬಹುದು ಅಲ್ಪಸಂಖ್ಯಾತರಿಗೆ ಇರಬಹುದು ಮಹಿಳೆಯರಿಗೆ ಇರಬಹುದು ಯುವಕರಿಗೆ ಇರಬಹುದು ಎಲ್ಲರಿಗೂ ಕೂಡ ಅವರಿಗೆ ಸಮಾಜದ ಮುಖ್ಯ ವಾಹಿನಿಗೆ ತರುವಂತ ನಿಟ್ಟಿನಲ್ಲಿ ನಾವು ಈ ಬಜೆಟ್ ಅನ್ನು ಮಾಡಿದ್ದೇವೆ ಆರ್ಥಿಕ ಸ್ಥಿರತೆಗೆ ಏನೇನು ಬೇಕು ಅದನ್ನು ಮಾಡಿದ್ದೇವೆ ಬಂಡವಾಳವನ್ನು ನಾವು ಕರ್ನಾಟಕವನ್ನು ನಂಬರ್ ಒನ್ ಅಂತ ನಾವು ಏನು ಮಾಡಬೇಕಂತ ಇದ್ದೀವಿ ಅದಕ್ಕೂ ಕೂಡ ಆಸ್ಪದವನ್ನು ನಾವು ಮಾಡಿಕೊಟ್ಟಿದ್ದೀವಿ ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಹಾಗೂ ನಗರ ಪ್ರದೇಶ ಅಭಿವೃದ್ಧಿಗೂ ಕೂಡ ಇದರಲ್ಲಿ ಸಾಕಷ್ಟು ಅವಕಾಶಗಳನ್ನು ನಾವು ಕಾಣ್ಬೋದಾಗಿದೆ ಇದು ಮುಂದಿನ 5 ವರ್ಷದಲ್ಲಿ ಯಾವ ನಿಟ್ಟಿನಲ್ಲಿ ನಾವು ಒಂದು ಉತ್ತಮವಾದಂಥ ಆರ್ಥಿಕವಾಗಿ ಸ್ಥಿರವಾಗಿ ಇರುವಂಥ ಸಮಾಜವನ್ನು ಕಟ್ಟಬೇಕಾಗಿರುವ ನಿಟ್ಟಿನಲ್ಲಿ ಇವತ್ತು ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಅನುಷ್ಠಾನನೇ ಬಂದಿಲ್ಲ ಆಗಲೇ ಬೋಗಸ್ ಅಂತ ಇದಾರಲ್ಲ ಹೇಗೆ ಗೊತ್ತು ಇವರಿಗೆ ಈಗ BJPಯವರು ಅನುಷ್ಠಾನದ ಬಗ್ಗೆ ಅವ್ರು ಮಾತನಾಡಬಾರ್ದು ಅವರು BJP ಭರವಸೆ ಅಂತಾನೆ ಒಂದು ಕ್ಯಾಂಪೇನ್ ಮಾಡಿದ್ರು ಹೋದ ಬಾರಿ 610 ಭರವಸೆಯನ್ನು ಕೊಟ್ಟು 60 ಭರವಸೆಯನ್ನು ಕೂಡ ಈಡೇರಿಸಿರಲಿಲ್ಲ ಅವರು BJPಯ ಭರವಸೆಯನ್ನು ಈಡೇರಿಸಿರಲಾರ್ದಕ್ಕೆ ತಾನೇ ಇವತ್ತು ವಿರೋಧ ಪಕ್ಷದಲ್ಲಿದ್ದಾರೆ ಅವ್ರು ವಿರೋಧ ಪಕ್ಷದಲ್ಲಿ ಕೂತಿದ್ದು ಯಾಕೆ ಬಡವರ ಹಕ್ಕನ್ನು ಕಸ್ಕೊಂಡಿದ್ದಕ್ಕೆ ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರುವ ಜನರನ್ನು ದೂರ ಇಟ್ಟಿದ್ದಕ್ಕೆ ಸಮಾಜದ ಮುಖ್ಯವಾಹಿನಿಗೆ ಯಾರಿಗೂ ತರಲಾರ್ದಕ್ಕೆ ತಾನೇ ಇವತ್ತು ಅವರು ವಿರೋಧ ಪಕ್ಷದಲ್ಲಿದ್ದಾರೆ ಸೊ ದಯವಿಟ್ಟು BJPಯವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ನೀವು ವಿಶ್ಲೇಷಣಕ್ಕಿಂತ ಜಾಸ್ತಿ ಸ್ವಲ್ಪ ತಮ್ಮ ಪಕ್ಷದ ಚಟುವಟಿಕೆಗಳ ಬಗ್ಗೆ ಗಮನ ಕೊಡಿ ಬಜೆಟ್ ಸೆಷನ್ ನಡೀತಾ ಇದೆ ಸ್ವಾಮಿ ಕರ್ನಾಟಕದ ಇತಿಹಾಸದಲ್ಲಿ ಮೊದಲನೇ ಬಾರಿ ಬಜೆಟ್ ನಡೀಬೇಕಾದ್ರೆ ವಿರೋಧ ಪಕ್ಷದ ನಾಯಕರಿಲ್ಲ